नमस्कार वीक्षकरे, देशद अति दोड्ड सार्वजनिक वलयद बैंक आद SBI तन्नेल्ला ग्राहकरिगे मूरु होस रूल्स होस नियमवन्न जारिगे गोळिसिद्दु एल्ला ग्राहकरु अंदरे नीवु अथवा निम्म कुटुंबदल्लि यारादरू SBI बैंक अकौंट अन्नु होंदिरुववरागिद्दरे ई माहितियन्न तिळिदुकोळ्ळुवुदु अत्यावश्यक हौदु ಏನಿದು ಮಾಹಿತಿ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಕೊನೆಯವರೆಗೂ ನೋಡಿ ತಿಳಿದುಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ SBI ಬ್ಯಾಂಕ್ ನೀಡಿರುವ ಮೊದಲ ಹೊಸ ರೂಲ್ಸ್ ಹೊಸ ಮಾಹಿತಿ ಏನೆಂದರೆ ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಎಂದೇ ಹೆಸರುವಾಸಿ ಗಳಿಸಿರುವ SBI ಯು ತನ್ನ ಗ್ರಾಹಕರನ್ನು ಮೊದಲಿಗೆ ಎಚ್ಚರಿಸಿದೆ ಹೌದು ಇದೇ ಮಾರ್ಚ್ 31 2022 ರ ಮೊದಲು ನಿಮ್ಮ ಬ್ಯಾಂಕ್ ಖಾತೆಗೆ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡುವಂತೆ ಖಾತೆದಾರರಿಗೆ ಸೂಚಿಸಲಾಗಿದೆ ಗ್ರಾಹಕರು ತಮ್ಮ ಬ್ಯಾಂಕ್ ಖಾತೆಗೆ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡದಿದ್ದರೆ ಅವರ ಎಲ್ಲಾ ರೀತಿಯ ಖಾತೆಗೆ ಸಂಬಂಧಪಟ್ಟ ಸೇವೆಯನ್ನು ನಿರ್ಬಂಧ ಮಾಡಲಾಗುತ್ತದೆ ಇನ್ನು ಎರಡನೆಯದಾಗಿ ಬಂದಿರತಕ್ಕಂತ ಹೊಸ ಮಾಹಿತಿ ಏನೆಂದರೆ SBI ಯು ತನ್ನ ಎಲ್ಲಾ ಗ್ರಾಹಕರಿಗೆ ಅನ್ಯೂಟಿ ಡೆಪಾಸಿಟ್ ಯೋಜನೆಯನ್ನು ಜಾರಿಗೆ ತಂದಿದೆ ಹೌದು ಅನ್ಯೂಟಿ ಡೆಪಾಸಿಟ್ ಯೋಜನೆಯ ಅಡಿಯಲ್ಲಿ ನೀವು ನಿಮ್ಮ ಹಣವನ್ನು ಹೂಡಿಕೆ ಮಾಡಬಹುದು ಕನಿಷ್ಠ 25,000 ಹೂಡಿಕೆ ಮಾಡಬೇಕಾಗುತ್ತೆ ಈ ಯೋಜನೆಯ ಅಡಿಯಲ್ಲಿ ಓವರ್ ಡ್ರಾಫ್ಟ್ ಸೌಲಭ್ಯ ಹಾಗೂ ಸಾಲ ಸೌಲಭ್ಯ ಸೇರಿದಂತೆ ನೀವು ಅಧಿಕ ಮೊತ್ತವನ್ನ ಡೆಪಾಸಿಟ್ ಮಾಡಿದೆ ಆದಲ್ಲಿ ಪ್ರತಿ ತಿಂಗಳು 10,000 ರೂಪಾಯಿಯವರೆಗೆ ರಿಟರ್ನ್ಸ್ ಕೂಡ ಪಡೆಯಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ SBI ಬ್ಯಾಂಕ್ ಗೆ ಭೇಟಿ ಕೊಡಿ ಇನ್ನು ಲಾಸ್ಟ್ ಕೊನೆಯದಾಗಿ ಎಲ್ಲಾ ಗ್ರಾಹಕರಿಗೆ ಬಂದಿರತಕ್ಕಂತ ಮಾಹಿತಿ ಏನಂತ ನೋಡೋದಾದರೆ SBI ಗ್ರಾಹಕರಿಗೆ ಇದು ಕೂಡ ಖುಷಿ ಸುದ್ದಿ ಇದೆ ಹೌದು FD ಮೇಲಿನ ಬಡ್ಡಿ ದರವನ್ನ ಇದೀಗ ಹೆಚ್ಚು ಮಾಡಲಾಗಿದ್ದು ಯಾರು ಹಣವನ್ನ ಠೇವಣಿ ಇಡುತ್ತಾರೆ ಅಂತವರಿಗೆ 25 ರಿಂದ 50 ಬೇಸಿಸ್ ಪಾಯಿಂಟ್ ಗಳಷ್ಟು ಬಡ್ಡಿ ದರವನ್ನ ಏರಿಕೆ ಮಾಡಲಾಗಿದೆ ಎಂದು SBI ಟ್ವೀಟ್ ಮಾಡಿ ತಿಳಿಸಿದೆ ಇನ್ನು ಯಾರು ಕೂಡ ತಮ್ಮ ಪರ್ಸನಲ್ OTP ಪಿನ್ ಕಾರ್ಡ್ ಹಾಗೂ ATM ನಂಬರ್ ಪಿನ್ ನಂಬರ್ ಸೇರಿದಂತೆ ಯಾವುದೇ ರೀತಿಯ ಅನ್ನೌನ್ ಲಿಂಕ್ ಅನ್ನು ಕ್ಲಿಕ್ ಮಾಡದಂತೆ ಸೂಚಿಸಲಾಗಿದೆ ಎಲ್ಲಾ ಗ್ರಾಹಕರಿಗೆ ಈ ಯೂಸ್ಫುಲ್ ಇನ್ಫಾರ್ಮೇಟಿವ್ ಮಾಹಿತಿಯನ್ನು ಶೇರ್ ಮಾಡಿ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್